ಅವನ್ನ ಇಲ್ಲಿಂದ ಹೊರಡುವ. ಅಲ್ಲಿ ಏನು ಕಾಣಲ್ಲ, ವಿ ವೇ ಇಲ್ಲ ಅದರಲ್ಲಿ. ಆ ಚೆಕ್ ಪಾಯಿಂಟ್ ಪೊಲೀಸ್ನವರ ಚೌಕಿ. ನಾವು ಅವನ್ನಿಲ್ಲಿಂದ ನಿರ್ಗಮಿಸೋಣ. ಫಸ್ಟಿಗೆ ಮ್ಯಾಪ್ ಹಾಕೊಂಡು ಬಿಡುವ. ಸರಿ ವೀಕ್ಷಕರೇ, ನಾವಿಲ್ಲಿಂದ ನಿರ್ಗಮಿಸೋಣ. ಆಗುಂಬೆ ಮೀಸಲು ಅರಣ್ಯ ಪ್ರದೇಶ ಎಷ್ಟು, 52,000 ಹೆಕ್ಟೇರ್ ಪ್ರದೇಶದಲ್ಲಿ ಈ ಆಗುಂಬೆ ಘಾಟಿಯು ಒಂದು ಅದರವನ್ನು ಪ್ರದೇಶವನ್ನು ಚಾಚಿಕೊಂಡಿದೆ. ಚೆಕ್ ಪೋಸ್ಟ್ ನಮಗೇನಾರು ಉಂಟ ಇಲ್ಲಲ್ಲ. ಶಿವಮೊಗ್ಗ ವೃತ್ತ ತೀರ್ಥ ಅಲ್ಲಿ NH 169. ಯಾಕೆ ಹಿಂದೆ ಕೈಗೊಟ್ಟರೆ ಗೊತ್ತಲ್ಲ ಸರ್. ಆಗುಂಬೆಗೆ ಬಂದಾಯ್ತು ನಾವೀಗ. ನಾನು ಶಿವಮೊಗ್ಗ ಹೋಗ್ತಾ ಇದ್ದೆ ಬಸ್ಸಲ್ಲಿ, ನಾನು ಸ್ವಲ್ಪ ಪರ್ಸೆಂಟ್ ಕೆಲಸ ಇತ್ತು. ಆವಾಗ ಇಲ್ಲೊಂದು ಚಾ ಎಲ್ಲ ಅದೇ ಕಡೆ ಎಲ್ಲ ಕೂರ್ತಾ ಇದ್ದೆ. ನಾನು ಬಸ್ಸಲ್ಲೇ ಸ್ಟಾಪ್ ಮಾಡ್ತಿತ್ತು, ಒಳ್ಳೆಯ ಲೆಫ್ಟ್ ಒಳ್ಳೆಯ ರೈಟ್ ಇವಾಗ ಇಲ್ಲ, ಅದು ಹೆಚ್ಚಿದ ಅಂತ ಒಂದೇ ಅದು ಹೊಸ್ತು ಮಾಡಿರ್ಬೇಕು. ಏ ದುರ್ಗಾ ಬಸ್ ಈಗಲೂ ಉಂಟಲ್ಲ, ನಾವು ದುರ್ಗಾ ಬಸ್ಸಲ್ಲಿ ಹೋಗ್ತಾ ಇದ್ದೆ. ಅದು ಅದರಲ್ಲಿ ಈಗ 142 kilometers ಒಳಗೆ ಉಂಟು ಇನ್ನೂ ಕೂಡ. ನಾನು ಶಿವಮೊಗ್ಗ ಆಗರ ತೀರ್ಥಹಳ್ಳಿ ಆರೂಟ ಅದ ಆರೂಟೆ ಆಗಿರಬೇಕು. ಹೌದು, ಇದು ಯಾಕೆ ಹಿಂಗೆ ಕೈಗೊಟ್ಟದೆ ಗೊತ್ತಲ್ಲ. ಅವರೇ ಕ್ಯಾಮರಾ ಸರಿ ಇದು ಫೋಕಸ್ ಮಾಡ್ತಾ ಇಲ್ಲ, ನೆಟ್ ಆನ್ ಉಂಟಲ್ಲ. ಗಲಿ ಗಲಿ ಮುಸ್ಕೋ ಮೇಗಾ ಢೂಂಡೇಗಾ, ಗರಜ ಕೆ ಪಲಟ ಜಾಯೇಗಾ, ಘರ ಆಂಗನ ಅಂಗನಾ, ಹರ ಪಾನಿ ಕಾ ಝರನಾ, ಭೂಲ ನ ಜಾನಾ ಮುಜೆ ಸಬ್ ಪೂಛೇಗೆ ವರ. ಮುಳುಬಾಗಿಲು ಹತ್ರ ಇದ್ದಾರೆ ಶಿವಮೊಗ್ಗ ತಾಲೂ, ಶಿವಮೊಗ್ಗ ಡಿಸ್ಟಿಕ್ ಮುಳುಬಾಗಿಲು. ರೋಡ್ ಮಾತ್ರ ಅಡ್ಡಿಗುಳಿ ಪ್ರಾಪರ್ ರೋಡ್ ಎಲ್ಲ ಶಿವಮೊಗ್ಗದ ಅಡಿಕೆ ಅದು ನಮ್ಮ ತರ ಒಣಗಿಸುದಿಲ್ಲ ಅಡಿಕೆ. ಅದು ಯಾವ ಬುದ್ಧಿ ಅಂತ ಗೊತ್ತಿದ್ರೆ ಒಂದು ಮೆಸೇಜ್ ಮಾಡಿ ಆಯ್ತಾ. ಎಲ್ಲಿ ಮಾರ ಯಾರಾಯ್ತು ಅವ್ರು ಕೇಳಿದ್ರು ಯಾವ ಗುಡ್ಡ ಇದು. ಒಬ್ಬರಿಗೆ ತೀರ್ಥಹಳ್ಳಿ ಅಲ್ಲಿ ಇದ್ದೇವ ಅಂತ, ತೀರ್ಥಹಳ್ಳಿ ತೀರ್ಥಹಳ್ಳಿ ಅಲ್ಲ ತೀರ್ಥಹಳ್ಳಿ. ಆಚೆಲ್ಲಿ ಒಂದು ರೋಡ್ ಹೋದೆ, ಅದನ್ನು ಹೋಗಾದ್ರು ನನಗೆ ಮ್ಯಾಪ್ ಕರೆಕ್ಟ್ ಇದ್ದರೂ ಓಕೆ ಅಲ್ಲಲ್ಲ ಅಂತ. ಇದೇ ತೋರಿಸಿತಲ್ಲ, ಇದು ಯಾಕೆ ತೋರಿಸಿದ ಗೊತ್ತಲ್ಲ, ಯಾವುದಾದ್ರೂ ತೋರಿಸಿದೆ ಮಾರ ರೋಡ್ ಅಲ್ಲ. ಕೋಣಂದೂರಿಗೆ ನಾವು ಹೆಚ್ಚು ಹಾಕಿರಲ್ಲ, ಶಿವಮೊಗ್ಗದ ಕೋಣಂದೂರು ನಾನು ರಿಪ್ಪನ್ಪೇಟೆಗೆ 25. ನನ್ನ ಪ್ಲೇಸ್ಗೆ ವರನಬೇಡಿಗೆ ಇನ್ನು 96 kilometers ಇದೆ. ಇಲ್ಲಿಲ್ಲ ಸಾಗರಕ್ಕೆ 63 kilometers. ಪ್ರೌಢ ಸಾಗರ ರೋಡ್ ತೋರಿಸ್ಬೇಕಿತ್ತು ನಿಮಗೆ, ನಿಲ್ಸಿಕೊಂಡು ಅಲ್ಲಿ ಇದ್ದರೆ ನನಗೆ ಟೈಮ್ ಆಗೋದಿಲ್ಲ. ಹಾಗಾಗಿ ನಾನು ಮೀನಾ ಗಾಜಿನ ಮೇಲೆ ಮೀನಿಸಿದ್ದೆ ಬಾರಿಸೋದು ಇದ್ದ ರೋಡು. ನಾನು ಇದೇ ಫಸ್ಟ್ ನೋಡಿದ್ರು ಕಲ್ಲಗುಡಿ ಬಿಟ್ಟರೆ ಮುಖ್ಯ ರಸ್ತೆ ಕೋಣಂದೂರು ಬಿಟ್ಟರೆ ರಿಪ್ಪನ್ಪೇಟೆ ಆನಂದಪುರ ಸಾಗರ. ಗಾಡಿಲಲ್ಲ ಪುಷ್ ಎಲ್ಲ ಪಟ್ಟ ಹೊಡಿತಲ್ಲ ಜನಾಂಗ. 59 kilometers ಒಂದು ರೋಡು ಆ ಸೈಡಲ್ಲಿ ಬರ್ತದೆ, ಆ ರೋಡಲ್ಲಿ ಇನ್ನೊಂದು ಇದೆ ಸ್ಟ್ರೈಟ್ ಸ್ಟ್ರೈಟ್ ಇದು ಶಾರ್ಟ್ಕಟ್ ಶಾರ್ಟ್ಕಟ್ ಅಂದ್ರೆ ಸ್ಟ್ರೈಟ್ ಇದು ಅದರ ಒಂದು ಸುತ್ತಲ್ಲಿ ಬರ್ತದೆ. ನಾವೀಗ ಇದರಲ್ಲೇ ಹೋಗ್ತದೆ ಸ್ಟ್ರೈಟ್ ನನಕ್ಕೆ ಸ್ವಲ್ಪ ನಮ್ಮ ರೇ ನಮ್ಮ ರೇ ನಮ್ಮ ರೇ ನಮ್ಮ ರೇ
والی راتوں میں یہ بدر وابرس جائے گا گلی گلی مجھ کو مہنگا ڈھونڈے گا گرج کے پلٹ جائے گا گھر آنگن آنگنا ہر پانی کا جھرنا بھول نہ جا ಅಂತ ನಾವು ಸಾಗರಕ್ಕೆ ಬಂದ ಇನ್ನು ಸುಮಾರಾಗಿ 40 ಕಿಲೋಮೀಟರ್ ಇಟ್ಕೊಳ್ಳು ಕಡೆಗೆ ಸಾಗರ ಪೇಟೆ ನೋಡಿ ಅದನ್ನೇ ಇದೆ ಸಾಗರ ಸಣ್ಣ ಡ್ಯಾನ್ಸ್ ಇದೆ 15 ನಂಬರ್ ಸಾಗರ 14 ಶಿವಮೊಗ್ಗ 15 ಸಾಗರ ಇವೆಂತ ಮಾಡೋ ಮಾರಿ ನಿದ್ದೆ ಮಾಡೋಣ ಅಲ್ಲ ಗಾಡಿ ಓಡಿಸಿದ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಈ ಸೈಡ್ ಪ್ರೈವೇಟ್ ಗೌರ್ಮೆಂಟ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆ ಕಡೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಈ ಕಡೆ ಸಾಗರ ಸಾಗರ ಬಸ್ ನಿಲ್ದಾಣ ಇನ್ನು ನನಗೆ ಸುಮಾರಾಗಿ 40-38 ಕಿಲೋಮೀಟರ್ 38 ಕಿಲೋಮೀಟರ್ ಇದೆ ಇನ್ನು ಜೋಗ ಫಾಲ್ಸ್ಗೆ ಇಲ್ಲಿಂದ 27 ಕಿಲೋಮೀಟರ್ ಆದರೆ ಅದನ್ನು ನೋಡ್ಕೊಳ್ಬೇಕು ಜೋಗ ಫಾಲ್ಸ್ ನಮಗೆ ಇದೇ ಒಂದು ಎತ್ತಿದೆ ಸಾಕನ್ನಾಗಿದೆ ನಾ ಇಲ್ಲಿ ಬೆಳಿಗ್ಗೆ ಒಂದು 7 ಗಂಟೆಗೆ ಮ್ಯಾಪ್ ಹಾಕಿವಾಗ ರೈಲ್ವೆ ಟ್ರ್ಯಾಕ್ ಇಲ್ಲ ಇದು ಇಲ್ಲಿಯ ರೈಲ್ವೆ ಟ್ರ್ಯಾಕ್ ಕಾಲವರೆಗೂ ರೈಲ್ವೆ ಜೋಗ ಜಲಪಾತಕ್ಕೆ ಸ್ವಾಗತ ಇಲ್ಲಿಂದ 2 ಕಿಲೋಮೀಟರ್ ಉಂಟು ಜೋಗ ಜಲಪಾತಕ್ಕೆ ನೋಡಿ ಸುಸ್ವಾಗತ ಆಗಿದೆ ಜೋಗ ಜಲಪಾತ ಸುಸ್ವಾಗತ